ಈ ಬಾರಿಯ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ಮೆರಗನ ತಂದಂತಹ ಅಭಿಮನ್ಯು ನೇತೃತ್ವದ ಗಜಪಡೆಯನ್ನು ಇವತ್ತು ಅರಮನೆ ಆವರಣದಿಂದ ಬೇಡ್ಕೊಡಲಾಗ್ತಾ ಇದೆ. ಸಂಪ್ರದಾಯಬದ್ಧವಾಗಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಆನೆಗಳಿಗೆ ಅರಮನೆ ಆವರಣದಿಂದ ಅಂದರೆ ನಾಡಿನಿಂದ ಕಾಡಿನತ್ತ ಬೇಡ್ಕೊಡುಗೆ ಒಂದು ಕಾರ್ಯ ಈಗ ನೆರವೇರ್ತಾ ಇದೆ. ಈ ಒಂದು ಕಾರ್ಯದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳು ಭಾಗಿಯಾಗುವ ಮುಖಾಂತರ ಆನೆಗೆ ಇವತ್ತು ವಿದ್ಯುಕ್ತವಾಗಿ ಬೀಳ್ಕೊಡೆಯನ್ನು ನೀಡ್ತಾ ಇದ್ದಾರೆ. ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದಂತಹ ಅಭಿಮನ್ಯು ನೇತೃತ್ವದ ಗಜಪಡೆ ಇಂದು ನಾಡಿನಿಂದ ಕಾಡಿನಂತಹ ಒಂದು ಪ್ರಯಾಣವನ್ನು ಬೆಳೆಸಿದೆ. ಮೈಸೂರು ಅರಮನೆಯ ಆವರಣದಲ್ಲಿ ಬೀಡುಬಿಟ್ಟಿದ್ದಂತಹ ಈ ಒಂದು ದಸರಾ ಗಜಪಡೆಗೆ ಇಂದು ಬೆಳಗ್ಗೆ ಒಂದು ಮಾವುತರು ಮತ್ತು ಕಾವಾಡಿಗಳು ಒಂದು ಸ್ನಾನವನ್ನು ಮಾಡಿಸಿದ ನಂತರ ಅರಮನೆಯ ಆವರಣದಲ್ಲಿ ಒಂದು ಸಾಲಾಗಿ ನಿಲ್ಲಿಸಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಅರಮನೆ ಆವರಣದಲ್ಲಿ ಬೀಡುಬಿಟ್ಟು ಅತ್ಯಂತ ಯಶಸ್ವಿಯಾಗಿ ದಸರಾವನ್ನು ನೆರವೇರಿಸಿಕೊಟ್ಟಂತಹ ಈ ಒಂದು ದಸರಾ ಗಜಪಡೆ ಒಟ್ಟು 3 ಆನೆ ಶಿಬಿರಗಳಿಗೆ ತೆರಳುತ್ತಾ ಇದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಆನೆಗಳು ಅತ್ಯಂತ ಸುಸೂತ್ರವಾಗಿ ಯಾವುದೇ ಒಂದು ಅಡಚಣೆ ಇಲ್ಲದೆ ಒಂದು ತಮ್ಮ ಸ್ವಸ್ಥಾನವನ್ನು ಸೇರಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅರ್ಚಕರಾಗಿರುವಂತಹ ಪ್ರಹ್ಲಾದ್ರ ಅವರವರ ನೇತೃತ್ವದಲ್ಲಿ ಒಂದು ವಿಶೇಷ ಪೂಜೆಯನ್ನು ನೀಡಿ ಒಳಿತಾಗುವಂತೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಲಾಯಿತು. ಈ ಒಂದು ಸಂದರ್ಭದಲ್ಲಿ DCF ಕರಿಕಾಳನ್ನು ಸೇರಿದಂತೆ ಅರಮನೆ ಮಂಡಳಿಯ ಉಪನಿರ್ದೇಶಕರಾಗಿರುವಂಥ TS ಸುಬ್ರಹ್ಮಣ್ಯ ಸೇರಿದಂತೆ ಇತರ ಅಧಿಕಾರಿ ವರ್ಗ ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಆನೆಗಳಿಗೆ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ನಾಡಿನಿಂದ ಕಾಡಿನಂತ ಒಂದು ಬೀಳ್ಕೊಡೋ ಒಂದು ಕಾರ್ಯಕ್ಕೆ ಒಂದು ಚಾಲನೆ ನೀಡಿದರು. ಈ ಒಂದು ಸಂದರ್ಭದಲ್ಲಿ ಆನೆಗಳಿಗೆ ಬಾಳೆಹಣ್ಣು, ಬೆಲ್ಲ, ತೆಂಗಿನಕಾಯಿಯನ್ನು ನೀಡಿ ಒಂದು ಅವಕ್ಕೆ ಒಂದು ಬೀಳ್ಕೊಡೋ ಒಂದು ಸಂದರ್ಭದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಎಲ್ಲ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಆನಂತರ ಎಲ್ಲ ಆನೆಗಳು ಅಂದರೆ ಒಟ್ಟು 8 ಆನೆಗಳು ಕೂಡ ಲಾರಿಗಳನ್ನೇರಿ ತಮ್ಮ ಸ್ವಸ್ಥಾನದತ್ತ ತೆರಳಿದಂತಹ ದೃಶ್ಯ ಸಾಕಷ್ಟು ಒಂದು ಗಮನ ಸೆಳೆಯಿತು ಅಂತ ಹೇಳ್ಬೋದು. ಇನ್ನು ಒಂದು ದಸರಾ ಆರಂಭದಿಂದಲೂ ಕೂಡ ವಿಕ್ರಮ ಆನೆಗೆ ಮದ ಬಂದು ಒಂದು ಹಿನ್ನೆಲೆಯಲ್ಲಿ ದಸರಾದ ಎಲ್ಲ ಚಟುವಟಿಕೆಗಳಿಂದಲೂ ಕೂಡ ದೂರ ಉಳಿದಿತ್ತು. ಆದರೆ ಇವತ್ತು ಪೂಜೆ ಸಲ್ಲಿಸುವಂಥ ಸಂದರ್ಭದಲ್ಲಿ ವಿಕ್ರಮ ಆನೆಯು ಕೂಡ ಉಪಸ್ಥಿತರಿದ್ದುದು ಕೂಡ ಒಂದು ವಿಶೇಷ ಆಗಿತ್ತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಕಳೆದ ಒಂದು ತಿಂಗಳಿಗೂ ಹೆಚ್ಚು ಕಾಲದಿಂದ ಅರಮನೆ ಆವರಣದಲ್ಲಿ ಬೀಡುಬಿಟ್ಟಿದ್ದಂತಹ ದಸರಾ ಗಜಪಡೆ ಇಂದು ಸ್ವಸ್ಥಾನವನ್ನು ತೆರಳುವ ಮುಖಾಂತರ ಬಹುತೇಕ ಒಂದು ದಸರಾದ ಎಲ್ಲ ವಿಧಿವಿಧಾನಗಳು ಇವತ್ತು ಅಂತ್ಯಗೊಳ್ತದೆ ಅಂತ ಹೇಳ್ಬೋದು. ಈ ಒಂದು ಅರಮನೆಯ ಒಂದು ಆವರಣದಲ್ಲಿ ಆನೆಗಳು ಒಂದು ಲಾರಿಯನ್ನೇರಿ ಒಂದು ಹೊರಟಂಥ ಸಂದರ್ಭದಲ್ಲಿ ಅರಮನೆ ಆವರಣಕ್ಕೆ ಬಂದಿದ್ದಂಥ ಸಾರ್ವಜನಿಕರು ಕೂಡ ಈ ಒಂದು ದೃಶ್ಯವನ್ನು ಕಣ್ತುಂಬಿಕೊಂಡು ಸಂತಸಪಟ್ಟರು ಅಂತಲೇ ಹೇಳ್ಬೋದು. ಆನೆಗಳಿಲ್ಲದಂತಹ ದಸರಾವನ್ನು ಉಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಯಾಕೆಂದರೆ ಈ ದಸರೆಗೆ ಮೆರಗು ತಂದಿರುವುದೇ ಈ ಆನೆಗಳು ಅಂತಲೇ ಹೇಳ್ಬೋದು. ಮೈಸೂರು ದಸರೆಗೆ 400 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇದೆ. ಅಂದಿನ ರಾಜ ಒಡೆಯರ ಕಾಲದಿಂದ 1610 ಆರಂಭವಾದಂತಹ ಮೈಸೂರು ದಸರಾ ಮಹೋತ್ಸವ ಸ್ವಾತಂತ್ರ್ಯ ನಂತರ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬಂದರೂ ಕೂಡ ನಾಡಹಬ್ಬವಾಗಿ ಆಚರಣೆಯಾಗಿ ಮುಂದುವರ್ಕೊಂಡು ಬಂದಿದೆ. ಅಂದಿನ ಆಳರಸರ ಕಾಲದಿಂದಲೂ ಕೂಡ ಆನೆಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾ ಬರಲಾಗಿದೆ. ಯಾಕೆಂದರೆ ಅಂಬಾರಿಯ ಒಂದು ಸಂದರ್ಭದಲ್ಲಿ ಆನೆಗಳೇ ಒಂದು ಸಾಕಷ್ಟು ಆಕರ್ಷಣೀಯವಾಗಿ ಒಂದು ಮೆರವಣಿಗೆಗೆ ರಂಗನ ತರುತ್ತ ಒಂದು ಹಿನ್ನೆಲೆಯಲ್ಲಿ ಆಳಸರ ಕಾಲದಲ್ಲಿ ಅರಸರೇ ಒಂದು ಚಿನ್ನದ ಅಂಬಾರಿಯನ್ನು ಏರಿ ಮೆರವಣಿಗೆಗೆ ಹೋಗುವಂಥ ಸಂಪ್ರದಾಯ ಇತ್ತು. ಆದರೆ ಕಾಲಾನಂತರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದ ನಂತರದ ದಿನಗಳಲ್ಲಿ ಆ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಇಟ್ಟು ಮೆರವಣಿಗೆ ಮಾಡುವಂಥ ಪದ್ಧತಿ ಮುಂದುವರ್ಕೊಂಡು ಬರುತ್ತೆ. ಈ ಒಂದು ಮೆರವಣಿಗೆಗೆ ಆ ರಂಗನ್ನು ತರುವುದು ಈ ಆನೆಗಳು ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈಗಲೂ ಕೂಡ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ವೀರನ ಹೊಸಳಿಯಿಂದ ಒಂದು ಗಜಪಯಣದ ಮುಖಾಂತರ ಆನೆಗಳನ್ನ ಮೈಸೂರಿಗೆ ಕರೆತರುವಂಥ ಸಂಪ್ರದಾಯ ಮುಂದುವರಿತು. ಅದು ಈಗಲೂ ಕೂಡ ಮುಂದ್ಕೊಂಡು ಬಂದಿದೆ. ಕಳೆದೆರಡು ವರ್ಷಗಳಿಂದ ಒಂದು ಕೊರೋನಾದ ಒಂದು ಹಿನ್ನೆಲೆಯಲ್ಲಿ ಸರಳ ದಸರಾವನ್ನು ಆಚರಣೆ ಮಾಡಲಾಗಿದೆ. ಆದರೂ ಕೂಡ ಆನೆಗಳನ್ನ ಕರೆತರುವುದು ಅನಿವಾರ್ಯವಾಗಿತ್ತು. ಕೊರೋನಾ ಹಿನ್ನೆಲೆಯಲ್ಲಿ ಒಂದು ಸಾಕಷ್ಟು ಮಾರ್ಗಸೂಚಿಗಳ ಅನ್ವಯವೇ ದಸರಾವನ್ನು ಆಚರಣೆ ಮಾಡಲಾಗಿದೆ. ಈ ಒಂದು ಯಶಸ್ವಿ ದಸರಾದ ನಂತರ ಇವತ್ತು ಆನೆಗಳೆಲ್ಲ ಕೂಡ ಲಾರಿಗಳ ನೇರಿ ತಮ್ಮ ತಮ್ಮ ಸ್ವಸ್ಥಾನಕ್ಕೆ ತೆರಳ್ತಾ ಇದ್ದಾವೆ. ಈ ಒಂದು ಸಂದರ್ಭದಲ್ಲಿ ಕೆಲ ಆನೆಗಳು ಲಾರಿಗಳ ನೇರೋದಕ್ಕೂ ಕೂಡ ನಿರಾಕರಿಸಿದಂತಹ ಒಂದು ಸನ್ನಿವೇಶವು ಕೂಡ ಸೃಷ್ಟಿಯಾಯಿತು. ಆದರೂ ಕೂಡ ಮಾವುತರು ಮತ್ತು ಕಾವಾಡಿಗಳು ತಮ್ಮ ಒಂದು ಚಾಕಚಕ್ಯತೆಯಿಂದ ಆನೆಗಳನ್ನು ಲಾರಿಗಳನ್ನು ಏರಿಸುವಲ್ಲಿ ಯಶಸ್ವಿಯಾದರು ಅಂತ ಹೇಳ್ಬೋದು. ಈ ಮೂಲಕ ಎಲ್ಲ ಆನೆಗಳು ಕೂಡ ಒಂದೊಂದಾಗಿ ಒಟ್ಟು 8 ಆನೆಗಳು ಈ ಬಾರಿಯ ದಸರಾ ಮಹೋತ್ಸವಕ್ಕೆ ಆಗಮಿಸಿದರು. ಅದೇ ಜಂಬೂ ಸವಾರಿ ಮೆರವಣಿಗೆಯಲ್ಲಿ 6 ಆನೆಗಳು ಮಾತ್ರ ಪಾಲ್ಗೊಂಡಿದ್ದು. ವಿಕ್ರಮ ಮತ್ತು ಲಕ್ಷ್ಮೀ ಆನೆ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿರಲಿಲ್ಲ. ಆದರೆ ಇವತ್ತು ಹೊರಡುವಂಥ ಸಂದರ್ಭದಲ್ಲಿ ಎಲ್ಲ 8 ಆನೆಗಳು ಕೂಡ ಪೂಜೆಯಲ್ಲಿ ಭಾಗಿಯಾದವು. ಪೂಜೆ ನೆರವೇರಿದ ನಂತರ ಲಾರಿಯನ್ನೇರಿ ಎಲ್ಲ ಆನೆಗಳು ಕೂಡ ಈಗ ತಮ್ಮ ತಮ್ಮ ಸ್ವಸ್ಥಾನವನ್ನು ಸೇರುವ ಮುಖಾಂತರ ಈ ಬಾರಿಯ ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತ ತೆರೆ ಬಿದ್ದಿದೆ ಅಂತ ಹೇಳ್ಬೋದು. ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆ ಈಗ ಮೈಸೂರು ಅರಮನೆ ಆವರಣದಿಂದ ಪ್ರಮುಖ
ರಸ್ತೆಗಳಿಗೆ ಬಂದು ಇದೀಗ ಆನೆಗಳು ನಿರ್ಗಮಿಸ್ತಾ ಇದ್ದಾವೆ. ಈ ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆ ಈಗ ವಿವಿಧ ಶಿಬಿರಗಳತ್ತ ತೆರಳ್ತಾ ಇದ್ದಾವೆ. ಆನೆಗಳು ಇವತ್ತು ಮಧ್ಯಾಹ್ನದ ವೇಳೆಗೆ ತಮ್ಮ ಸ್ವಸ್ಥಾನವನ್ನು ತಲುಪಿಸುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಕಳೆದೊಂದು ತಿಂಗಳಿಂದಲೂ ಕೂಡ ಮೈಸೂರು ಅರಮನೆ ಆವರಣದಲ್ಲಿ ಬೀಡು ಬಿಟ್ಟಿದ್ದಂತಹ ಈ ಒಂದು ದಸರಾ ಗಜಪಡೆ ಸಾಕಷ್ಟು ತಮಗೆ ವಹಿಸಿದಂಥ ಜವಾಬ್ದಾರಿಯನ್ನು ಸುಲಲಿತವಾಗಿ ನಿಭಾಯಿಸಿದ್ದಾವೆ. ಆ ಮೂಲಕ ಅದೇ ಮೊದಲ ಬಾರಿ ಭಾಗಿಯಾದಂತಹ ಅಶ್ವತ್ಥಾಮ ಆನೆ ಇರ್ಬೋದು, ಲಕ್ಷ್ಮೀ ಆನೆ ಇರ್ಬೋದು, ಎಲ್ಲ ಆನೆಗಳು ಕೂಡ ತಮಗೆ ವಹಿಸಿದಂತಹ ಜವಾಬ್ದಾರಿಯನ್ನು ಸುಸೂತ್ರವಾಗಿ ನೆರವೇರಿಸುವ ಮುಖಾಂತರ ಸಹಿ ಎನಿಸಿಕೊಂಡಿದ್ದಾವೆ. ಒಟ್ಟಾರೆಯಾಗಿ ಈ ಬಾರಿಯ ಜಂಬೂಸವಾರಿ ಮೆರವಣಿಗೆಗೆ ಆನೆಗಳು ಒಂದು ತೆರಳುವ ಮುಖಾಂತರ, ಅದೇ ನಾಡಿನ ಕಾಡಿಗೆ ತೆರಳುವ ಮುಖಾಂತರ ಈ ಬಾರಿಯ ಜಂಬೂಸವಾರಿ ಮೆರವಣಿಗೆ ತೆರಬಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಬಸವಣ್ಣ ಜೊತೆ ರಂಗಸ್ವಾಮಿ, ಸಿರಿ ಟಿವಿ, ಮೈಸೂರು.